जय श्री स्वामी समर्थ महाराज की जय श्री दत्तात्रेय भगवान की जय श्री साधे दरबार की जय नमः पार्वती वदये ನಮಸ್ಕಾರ. ನಮ್ಮ ಜೊತೆಗೆ ಇಲ್ಲಿ ಇವತ್ತು ಶ್ರೀ ಮೋಹನ್ ನರಸಿಂಹಮೂರ್ತಿ. ಈ ಒಂದು ಮಂದಿರದ ವ್ಯವಸ್ಥಾಪಕರು ಪೂರ್ಣ ಜವಾಬ್ದಾರಿಯನ್ನು ಹೊತ್ತು ಈ ಒಂದು ಭಕ್ತಾಭಿಮಾನಿಗಳಿಗೆ ಇಲ್ಲಿ ಒಂದು ಅವಕಾಶ ಕಲ್ಪಿಸಿದವರು ಇವತ್ತು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ. ಇದೀಗ ಮೊನ್ನೆ ತಾನೇ ನಮಗೆ ಶಿವರಾತ್ರಿ ಮುಗಿದಿದೆ. ಒಂದು ವಿಷಯ ನಾನು ಹಂಚಿಕೊಳ್ಳೋಕ್ಕೆ ಏನು ಇಷ್ಟಪಡ್ತೀನಿ ಅಂತಂದರೆ, ಸುಮಾರು 32-35 ಸಾವಿರ ಜನ ಬೆಳಗ್ಗೆ 4 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಬಂದು ಭಗವಂತನ ದರ್ಶನ ಮಾಡಿ ಆನಂದವಾಗಿ ಹೋದರು. ಇನ್ನೊಂದು ವಿಷಯ ಎಲ್ರಿಗೂ ಮಾಹಿತಿ ದೃಷ್ಟಿಯಿಂದ ಅಂದರೆ, ಬೆಳಗ್ಗೆ 6 ಗಂಟೆಯಿಂದ ಸಂಜೆ 8:30 ನೇರವಾಗಿ ನಮ್ಮ ದೇವಸ್ಥಾನ ತೆಗೆದಿರುತ್ತೆ. ಬೆಳಗ್ಗೆ 6:30 ಮತ್ತು ಸಂಜೆ 7:30 ಶಿವನ ಆರತಿ ಆಗುತ್ತೆ. ಅದರ ಜೊತೆಗೆ ಪ್ರತಿನಿತ್ಯನೂ ಆ ದೇವರುಗಳಿಗೆ ಆರತಿಗಳನ್ನು ಸಮಯನ ನಾವು ಇನ್ಸ್ಟಾಗ್ರಾಮಲ್ಲೂ ಹಾಕಿದ್ದೀವಿ, ಫೇಸ್ಬುಕ್ಕಲ್ಲೂ ಇರುತ್ತೆ, ವೆಬ್ಸೈಟಲ್ಲೂ ಇರುತ್ತೆ. ಎಲ್ಲರೂ ದಯವಿಟ್ಟು ಬಂದು ಆ ಆರತಿ ಸಮಯದಲ್ಲಿ ಆನಂದಾನ ಪಡ್ಕೊಂಡು ಹೋಗಬೇಕು ಅಂತ ವಿನಂತಿ. ನಮಸ್ಕಾರ. ಮತ್ತು ಇಲ್ಲಿ ಬರುವ ವ್ಯವಸ್ಥೆ ನೀವು ಯಾವ ರೀತಿ ಮಾಡಬೇಕು ಅಂತ? ಈಗ ಮುಂಚೆ ನಮ್ಮದು ರಿಜಿಸ್ಟ್ರೇಷನ್ ಇತ್ತು, ಈಗ ರಿಜಿಸ್ಟ್ರೇಷನ್ ಏನಿಲ್ಲ. ಯಾವಾಗ ಬೇಕಾದರೂ ಬರ್ಬೋದು. ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 8:30 ನೇರವಾಗಿ ತೆಗೆದಿರ್ತೇವೆ ನಾವು, ಯಾವಾಗ ಬೇಕಾದರೂ ಬರ್ಬೋದು. ಎಲ್ಲ ಥರದ ಪೂಜೆಗಳು ಮತ್ತು ಅರ್ಚನೆಗಳು ಹವನಗಳು ಎಲ್ಲ ಶುರು ಮಾಡಿದ್ದೀವಿ. ಯಾವ ಸೌಲಭ್ಯ ಬೇಕಾದ್ರೂ ಮಾಡ್ಕೋಬೋದು. ಇಲ್ಲಿ ಬರಬೇಕಾದ್ರೆ ಮೆಟ್ರೋನಲ್ಲಿ ಬರೋದಿದ್ದರೆ ಎನರ್ಜಿ ಮೆಟ್ರೋ ಸ್ಟೇಷನಲ್ಲಿ ಇಳ್ಕೋಬೋದು, ಇಲ್ಲಾಂದರೆ ಡಿಸ್ಕವರಿ ಗಾರ್ಡನ್ ಮೆಟ್ರೋ ಸ್ಟೇಷನಲ್ಲಿ ಇಳ್ಕೊಂಡು ಬರ್ಬೋದು. ಇಲ್ಲ ಅಂತಂದರೆ ನಿಮ್ಮ ವಾಹನದಲ್ಲೇ ಬರೋದಾದರೆ ನಮ್ಮ ಬೇಸ್ಮೆಂಟಲ್ಲಿ 2 ಬೇಸ್ಮೆಂಟಲ್ಲೂ ಪಾರ್ಕಿಂಗ್ ಇದೆ. ಅವಶ್ಯಕತೆ ಅದು ಇರೋವರೆಗೂ ಅದನ್ನು ತುಂಬುತ್ತೀವಿ. ಇಲ್ದಿರೋದ್ರೆ ಹಿಂದೆ ಪೇಯ್ಡ್ ಪಾರ್ಕಿಂಗ್ ಇದೆ, ಸುಮಾರು 1,500 ಕಾರುಗಳು ಪಾರ್ಕ್ ಮಾಡ್ಬೋದು ಅಲ್ಲಿ. ಅದೂ ಆಗಲಿಲ್ಲ ಅಂದರೆ ಫೆಸ್ಟಿವಲ್ ಪ್ಲಾಜಾನಲ್ಲಿ 3,000-4,000 ಕಾರ್ ಪಾರ್ಕಿಂಗ್ ಇದೆ, ಅದನ್ನು ಉಪಯೋಗಿಸ್ಕೊಂಡು. ನಮಸ್ಕಾರ. ಧನ್ಯವಾದಗಳು.